ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇಂದು ನಾವು ಮೆದುಮಾತು ಎಂಬ ಪಾಠದ ಬಗ್ಗೆ ತಿಳಿಯೋಣ. ಮೆದುಮಾತು ಈ ಪಾಠದ ಶೀರ್ಷಿಕೆಯ ಅರ್ಥವೇನು? ಮೆದು ಅಂದರೆ ಮೃದು ಅಥವಾ ವಿನಯತೆಯಿಂದ ಕೂಡಿದ. ಮಾತು ಅಂದರೆ ಬಾಯಿಯಲ್ಲಿ ಬರುವಂತಹ ನುಡಿಗಳು ಅಂದರೆ ಮಾತುಗಳು. ಒಟ್ಟಾರೆ ಮೆದುಮಾತು ಅಂದರೆ ಮೃದುವಾದ ಮಾತುಗಳು ಅಥವಾ ವಿನಯತೆಯಿಂದ ಕೂಡಿದ ಮಾತುಗಳು. ಹಾಗಾದರೆ ಮಕ್ಕಳೇ, ಈಗ ನಾವು ಮೆದುಮಾತು ಎಂಬ ಪಾಠವನ್ನು ಗಮನವಿಟ್ಟು ಆಲಿಸೋಣ. ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ವ್ಯಾಪಾರಿ ಎಂದರೆ ಯಾರು ಮಕ್ಕಳೇ? ವ್ಯಾಪಾರಿ ಎಂದರೆ ವ್ಯಾಪಾರ ಮಾಡುವವನು ಅಂದರೆ ವರ್ತಕ. ಅವನು ಎಲ್ಲಿ ಹೊರಟನು? ಅವನು ಸಂತೆಗೆ ಹೊರಟನು. ನೀವೆಲ್ಲರೂ ಸಂತೆಗೆ ಹೋಗಿದ್ದೀರಲ್ಲ ನಿಮ್ಮ ಮನೆಯವರ ಜೊತೆ. ಹಾಗೆಯೇ ಈ ವ್ಯಾಪಾರಿ ಸಂತೆಗೆ ಯಾಕೆ ಹೊರಟನು? ತನ್ನಲ್ಲಿರುವ ಸಾಮಾನುಗಳನ್ನು ಅಂದರೆ ವಸ್ತುಗಳನ್ನು ಮಾರಲು ಸಂತೆಗೆ ಹೊರಟನು. ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಇದೊಂದು ಸಂತೆಯ ಚಿತ್ರಣ. ಈ ಚಿತ್ರದಲ್ಲಿ ನೀವು ವ್ಯಾಪಾರಿಯನ್ನು ನೋಡಬಹುದು, ಜನರನ್ನು ನೋಡಬಹುದು. ವ್ಯಾಪಾರಿ ಸಾಮಾನುಗಳನ್ನು ಮಾರುತ್ತಿದ್ದಾನೆ, ಹಾಗೆಯೇ ಜನರು ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಈ ಸಂತೆಯಲ್ಲಿ ನಮಗೆ ಹಲವಾರು ರೀತಿಯ ಸಾಮಾನುಗಳು ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ. ತರಕಾರಿಗಳು, ಹಣ್ಣು ಹಂಪಲುಗಳು, ಅಡುಗೆಗೆ ಬೇಕಾದ ಸಾಮಾನುಗಳು ನಮಗೆ ಇಲ್ಲಿ ದೊರೆಯುತ್ತದೆ. ಈ ವ್ಯಾಪಾರಿ ಈ ಎಲ್ಲ ಸಾಮಾನುಗಳನ್ನು ಯಾವುದರಲ್ಲಿ ತೆಗೆದುಕೊಂಡು ಹೋಗುತ್ತಾನೆ? ಈ ಸಾಮಾನುಗಳನ್ನು ಒಂದು ದೊಡ್ಡ ಟೆಂಪೋದಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ವ್ಯಾಪಾರಿಗಳು ಸಾಮಾನುಗಳನ್ನು ಟೆಂಪೋದಲ್ಲಿ ಹಾಗೂ ಲಾರಿಗಳಲ್ಲಿ ತೆಗೆದುಕೊಂಡು ಹೋಗುವುದನ್ನು ನೀವು ನೋಡಬಹುದು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಈಗ ಯಾವ ಕಾಲ ಮಕ್ಕಳೇ? ಈಗ ಮಳೆಗಾಲ. ಮಳೆಗಾಲದಿಂದ ನಮಗೆ ಏನೆಲ್ಲ ಪ್ರಯೋಜನವಿದೆ? ಮಳೆಗಾಲದಲ್ಲಿ ನಮಗೆ ಒಳ್ಳೆಯ ಮಳೆ ಸಿಗುತ್ತದೆ. ಈ ಮಳೆಯಿಂದ ನಮಗೆ ಬೆಳೆ ಬೆಳೆಯಲು ಅನುಕೂಲವಾಗುತ್ತದೆ, ಕುಡಿಯಲು ಬೇಕಾದ ನೀರು ಸಿಗುತ್ತದೆ. ಹಾಗೆಯೇ ಮಳೆಯಿಂದ, ಅತಿ ಮಳೆಯಿಂದ ಕೆಲವು ತೊಂದರೆಗಳು ಕೂಡ ಉಂಟಾಗುತ್ತದೆ. ಯಾವೆಲ್ಲ ತೊಂದರೆಗಳು? ಕೆಲವೊಮ್ಮೆ ಅತಿ ಗಾಳಿ, ಅತಿ ಸಿಡಿಲಿನಿಂದ ಮರಗಿಡಗಳು ಬಿದ್ದು ಹೋಗುತ್ತವೆ. ರಸ್ತೆಗಳಲ್ಲಿ ಅತಿ ಮಳೆಯಿಂದ ರಸ್ತೆಗಳು ಕೆಟ್ಟು ಹೋಗುತ್ತವೆ, ಅಲ್ಲಲ್ಲಿ ಹೊಂಡಗಳು ಉಂಟಾಗುತ್ತದೆ. ಇದೇ ರೀತಿ ಈ ವ್ಯಾಪಾರಿ ಕೂಡ ಹೋಗುವ ರಸ್ತೆ ಮಾರ್ಗದಲ್ಲಿ ರಸ್ತೆಯು ಕೂಡ ಬಲು ಕೆಟ್ಟು ಹೋಗಿತ್ತು. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೆ ಎಂದು ನೋಡಿದನು. ಮಾರ್ಗ ಮಧ್ಯದಲ್ಲಿ ಅಂದರೆ ಮಾರ್ಗ ಅಂದರೆ ರಸ್ತೆ, ರಸ್ತೆಯ ಮಧ್ಯದಲ್ಲಿ ಏನಾಯಿತು? ಅಲ್ಲಿ ದೊಡ್ಡ ಹೊಂಡ ಇರುವುದರಿಂದ ಅಲ್ಲಿ ಆ ಹೊಂಡ ಕೆಸರಿನಿಂದ ತುಂಬಿತ್ತು. ಟೆಂಪೋದ ಒಂದು ಚಕ್ರ ಆ ಕೆಸರಿನಲ್ಲಿ ಹೂತು ಹೋಯಿತು. ಹೂತು ಹೋಯಿತಂದರೆ ಸಿಕ್ಕಿಕೊಂಡಿತು. ಆಗ ಆ ಟೆಂಪೋ ಮುಂದೆ ಹೋಗಲು ಸಾಧ್ಯವೇ? ಇಲ್ಲ ತಾನೇ. ಆದ್ದರಿಂದ ಆ ವ್ಯಾಪಾರಿ ಏನು ಮಾಡುತ್ತಾನೆ? ಆ ಟೆಂಪೋದಿಂದ ಕೆಳಗಿಳಿಯುತ್ತಾನೆ. ಹಾಗೆ ಯಾರಾದರೂ ತನಗೆ ಸಹಾಯ ಮಾಡಲು ಬರುತ್ತಾರೆಂದು ಆಚೆ ಈಚೆ ನೋಡುತ್ತಾನೆ. ಈಗ ಮಕ್ಕಳೇ, ಈಗ ರಸ್ತೆಯಲ್ಲಿ ಹೋಗುವಾಗ ಏನಾದರೂ ಅಪಘಾತ ಸಂಭವಿಸಿದಾಗ ಜನರು ಏನು ಮಾಡ್ತಾರೆ? ಸಹಾಯಕ್ಕೆ ಬರುತ್ತಾರೆ. ಹಾಗೆಯೇ ಈ ವ್ಯಾಪಾರಿ ಕೂಡ ತನಗೆ ಯಾರಾದರೂ ಸಹಾಯಕ್ಕೆ ಬರುತ್ತಾರೆಂದು ಆಚೆ ಈಚೆ ನೋಡಿದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ವ್ಯಾಪಾರಿ ಗಟ್ಟಿಯಾಗಿ, ಲೋ ಬಾರೋ ಈ ಕಡೆ ಎಂದನು. ಯಾರಪ್ಪ ನನ್ನನ್ನು ಈ ಥರ ಕರೆಯೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ.
ಈಗ ಅದೇ ದಾರಿಯಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದದ್ದನ್ನು ಈ ವ್ಯಾಪಾರಿ ನೋಡಿದನು ವ್ಯಾಪಾರಿ ಆ ಯುವಕನನ್ನು ಕಂಡಕ್ಷಣ ಲೋ ಬಾರೋ ಜೋರಾಗಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು ತನ್ನನ್ನು ಈ ರೀತಿ ಯಾರು ಕರೆಯುವುದೆಂದು ಆ ಯುವಕ ಒಮ್ಮೆ ತಿರುಗಿ ನೋಡಿದ ತನ್ನನ್ನು ಇಷ್ಟು ಜೋರಾಗಿ ಯಾರು ಕರೆಯುತ್ತಾರೆಂದು ಒಮ್ಮೆ ಆ ವ್ಯಾಪಾರಿಯ ಬಳಿ ನೋಡಿದನು ವ್ಯಾಪಾರಿ ದರ್ಪದಿಂದ ಏನೋ ಹಾಗೆ ನೋಡ್ತೀಯ ಚಕ್ರ ಹೂತು ಹೋಗಿರುವುದು ಕಾಣಿಸೋದಿಲ್ವೇ ಬಾ ಸ್ವಲ್ಪ ಚಕ್ರ ಎತ್ತು ನಾನು ಗಾಡಿ ಚಾಲು ಮಾಡುತ್ತೇನೆ ಎನ್ನುತ್ತಾ ಟೆಂಪೋ ಹತ್ತಿದನು ಆತನ ಮಾತಿನ ದಾಟಿ ಯುವಕನಿಗೆ ಹಿಡಿಸಲಿಲ್ಲ ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು ನೋಡಿ ಮಕ್ಕಳೇ ಇಲ್ಲಿ ವ್ಯಾಪಾರಿ ದರ್ಪದಿಂದ ಅಂದರೆ ಅಹಂಕಾರದಿಂದ ಏನೋ ಹಾಗೆ ನೋಡ್ತೀಯ ಏನೋ ಆತರ ನೋಡ್ತೀಯ ಇಲ್ಲಿ ನಿನಗೆ ಚಕ್ರ ಹೂತು ಹೋಗಿರುವುದು ಕಾಣಿಸುತ್ತಿಲ್ವೇ ಎಂದು ಜೋರಾಗಿ ಆ ಯುವಕನ ಬಳಿ ಕೇಳುತ್ತಾನೆ ಸ್ವಲ್ಪ ಚಕ್ರವನ್ನು ಎತ್ತಿಕೋ ನಾನು ಗಾಡಿಯನ್ನು ಚಾಲು ಮಾಡುತ್ತೇನೆ ಪ್ರಾರಂಭಿಸುತ್ತೇನೆ ಎನ್ನುತ್ತವನು ಟೆಂಪೋದಲ್ಲಿ ಹತ್ತುತ್ತಾನೆ ಆಗ ಈ ಯುವಕನಿಗೆ ಆ ವ್ಯಾಪಾರಿ ಮಾತನಾಡಿದ ಮಾತುಗಳು ಇಷ್ಟವಾಗಲಿಲ್ಲ ಯಾಕೆಂದರೆ ಅವನ ಮಾತಿನಲ್ಲಿ ವಿನಯತೆ ಇರಲಿಲ್ಲ ಅವನು ಜೋರಾಗಿ ಅಹಂಕಾರದಿಂದ ಮಾತನಾಡುತ್ತಾನೆ ಆತನ ಮಾತಿನ ಧಾಟಿ ಧಾಟಿ ಅಂದರೆ ರೀತಿ ಮಾತನಾಡುವ ರೀತಿ ಯುವಕನಿಗೆ ಹಿಡಿಸಲಿಲ್ಲ ಹಿಡಿಸಲಿಲ್ಲ ಅಂದರೆ ಇಷ್ಟವಾಗಲಿಲ್ಲ ಆತನಿಗೂ ಸಿಟ್ಟು ಬಂತು ಸಹಾಯವನ್ನು ಕೇಳುವಾಗ ಈ ರೀತಿ ಸಹಾಯವನ್ನು ಕೇಳುವುದೇ ಎಂದುಕೊಂಡು ಆತ ಸಿಟ್ಟಿನಿಂದ ಬೇಕಾದರೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ನಾನೇಕೆ ಸಹಾಯ ಮಾಡಲಿ ಎಂದು ಅವನು ಮುಂದಕ್ಕೆ ಹೋಗುತ್ತಾನೆ ಮಕ್ಕಳೇ ಹಲವು ಬಾರಿ ನಮಗೆ ಏನಾದರೂ ಬೇಕಾದರೆ ನಾವು ನಮ್ಮ ಹೆತ್ತವರ ಜೊತೆ ಅಥವಾ ಮನೆಯವರ ಜೊತೆ ಯಾವ ರೀತಿ ಕೇಳುತ್ತೇವೆ ನಾವು ಪ್ರೀತಿಯಿಂದ ಕೇಳುತ್ತೇವೆ ಆಗ ನಮ್ಮ ಮನೆಯವರು ನಮಗೆ ಬೇಕಾದದನ್ನು ತೆಗೆಸಿಕೊಡುತ್ತಾರೆ ಆದರೆ ಈ ವ್ಯಾಪಾರಿ ಸಿಟ್ಟಿನಿಂದ ಜೋರಾಗಿ ದರ್ಪದಿಂದ ಅವನ ಬಳಿ ಸಹಾಯ ಕೇಳುತ್ತಾನೆ ಆಗ ಆ ಯುವಕನಿಗೂ ಕೂಡ ಆತನಿಗೆ ಸಹಾಯ ಮಾಡಲು ಇಷ್ಟವಾಗುವುದಿಲ್ಲ ಮುಂದೆ ಏನಾಗುತ್ತದೆ ಎಂದು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಕೆಲವೊಂದು ಪದಗಳ ಅರ್ಥವನ್ನು ತಿಳಿಯೋಣ ವ್ಯಾಪಾರಿ ವ್ಯಾಪಾರಿ ಅಂದರೆ ವರ್ತಕ ಧಾಟಿ ಅಂದರೆ ರೀತಿ ಧನ್ಯವಾದ ಮಕ್ಕಳೇ